ಇಂದು ತುರುವೇಕೆರೆಯಲ್ಲಿ ಎಐಸಿಸಿ ಸದಸ್ಯ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಕೆಪಿಸಿಸಿಯಿಂದ ಮುಂಬರುವ ಚುನಾವಣೆಯಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಫೈಲ್ ಮಾಡುವುದಕ್ಕೆ ಮನವಿ ಪತ್ರ ದೊರೆತಿದ್ದು, ಇಂದು ಕೆಪಿಸಿಸಿ ಕಚೇರಿಗೆ ತೆರಳುತ್ತಿದ್ದೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಎಂಎಲ್ಎ ಆಸ್ಪಿರೆಂಟ್ ಆಗಿ ಇವತ್ತು 14ನೇ ತಾರೀಕು ನಾನು ಬಂದು ಕೆಪಿಸಿಸಿ ಆಫೀಸಿಗೆ ಫೈಲ್ ಮಾಡಿದ್ದೀನಿ. ನಾನು ಟಿಕೆಟ್ ಆಕಾಂಕ್ಷಿಯೂ ಹೌದು, ಟಿಕೆಟ್ ತರುವುದು ಸತ್ಯ, ಮತ್ತು ಕಾಂಗ್ರೆಸ್ಸಿಗೆ ಗೆಲುವು ನಿಶ್ಚಿತ ಎನ್ನುವ ಹುಮ್ಮಸ್ಸಿನ ಮಾತುಗಳನ್ನಾಡುತ್ತಾ, ನಾನು ಸ್ಥಳೀಯನಾಗಿದ್ದು ಸತತ 15 ವರ್ಷಗಳಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದಿರುತ್ತೇನೆ, ಮತ್ತು ಕೆಪಿಸಿಸಿ ವಲಯದಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದ್ದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ದೃಢವಾದ ಭರವಸೆಯನ್ನು ಕೂಡ ನೀಡಿರುತ್ತಾರೆ. ನಾನು ಪಕ್ಷ ಪ್ರಾಮಾಣಿಕನಾಗಿರುತ್ತೇನೆ ಮತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಟಿಕೆಟ್ ಎಂಎಲ್ಎ ಟಿಕೆಟ್ 100% ತರ್ತೀನಿ ಅನ್ನೋದು ನಂಬಿಕೆ ನನಗೆ ಐತೆ. ನಾನು ತಂದೆ ತರ್ತೀನಿ, ಕೆಲಸ ಮಾಡೇ ಮಾಡ್ತೀನಿ. ಯಾಕೆಂದರೆ ಸುಮಾರು ಒಂದು 10-15 ವರ್ಷ ಕೆಲಸ ಮಾಡಿದ್ದೀನಿ. ಈಗ ನಾನು ಎಂಎಲ್ಎ ಟಿಕೆಟ್ ತಂದು ಹೋರಾಟ ಮಾಡಿ ಗೆದ್ದು ಈ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲಿ ಇನ್ನೊಂದು ಏನು ಅಂದರೆ, ನಾವು ಬಂದು ಸ್ಥಳೀಯರು, ಇದೇ ತಾಲೂಕಿನ ಮಣ್ಣಿನ ಮಗ ನಾನು. ಹಂಗಾಗಿ ಸ್ಥಳೀಯರಿಗೆ ಟಿಕೆಟ್ ಸಿಗ್ತದೆ ನಾನು ಬಂದು ನನ್ನ ನಂಬಿಕೆ ಇಟ್ಟಿದ್ದೀನಿ. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಹಟ್ಟಿಹಳ್ಳಿ ಪುಟ್ಟೇಗೌಡ, ಕೆಂಪೇಗೌಡ, ಅಪ್ಪಾಜಿಗೌಡ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು.